ಹಲೋ, ಹಾ ಜಗದೀಶ್ ಸ್ಪೀಕಿಂಗ್. ಯಾರು? ಹೇಮನ? ಯಾವ ಹೇಮ? ಓ, ಹೊಸ ಪರಿಚಯನಾ? ಹಾ, ಎಲ್ಲಿಗೆಂದ್ರಿ? ಚಾಮುಂಡಿ ಗೆಸ್ಟ್ ಹೌಸ್ಗ. ಓಕೆ ಓಕೆ, ಈಗಲೇ ಬರ್ತೀನಿ ಖಂಡಿತ. ಹಾ, ವೆಲ್ಕಮ್ ಮಿಸ್ಟರ್ ಜಗದೀಶ್. ವೆಲ್ಕಮ್. ಓಹೋ, ನೀನಾ? ಮಾತ್ ಕೇಳಿದ ತಕ್ಷಣ ಯಾರೋ ಬೆಳದಿಂಗಳ ಬಾಲೆ ಅನ್ಕೊಂಡಿದ್ದೆ. ಆದ್ರೆ ನೋಡಿದ ತಕ್ಷಣ ಬೆಂಕಿ ಜ್ವಾಲೆ ಅನ್ಕೊಂಡ್ಯಾ? ಹಾಗಂತ ನೀನ್ ತಿಳ್ಕೊಂಡಿದ್ಯಾ ಅಷ್ಟೇ. ಹೆಣ್ಣು ಬೆಂಕಿನೂ ಅಲ್ಲ, ಬಿರುಗಾಳಿನೂ ಅಲ್ಲ, ಬರೀ ಭ್ರಮೆ. ಅವಳು ಯಾವತ್ತಿದ್ರು ಗಂಡ ಹೇಳ್ದ ಕೇಳ್ಬೇಕು, ಗಂಡನಿಗೆ ಸೋಲ್ಲೇಬೇಕು. ಅಯ್ಯೋ ಪೆದ್ದ, ನಿನ್ನೆ ಗಂಡನ ಮುಂದೆ ಸೋತು ಕಾಡ್ಗ ಹೋದ ಸೀತೆ ಬಗ್ಗೆ ಗೊತ್ತೇ ಹೊರತು ತನ್ನ ಮೈ ಮುಟ್ಟಿದ ಮಾತ್ರಕ್ಕೆ ಇಡೀ ಕೌರವರ ವಂಶನೇ ನಿರ್ನಾಮ ಮಾಡಿದ ದ್ರೌಪದಿ ಬಗ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಓಹೋ, ನೀನೇನ್ ಮಾಡ್ರನ್ ದ್ರೌಪದಿನಾ? ಎಲ್ಲಿ ನಿನ್ ಪಾಂಡವರು? ಪಾಂಡವನಾಗ್ ಬರ್ತೀನಿ ಎಂದಿದ್ದಕ್ಕೆ ಆಗ್ಲೇ ಒಬ್ಬನ ಮೇಲೆ ಕಳಿಸಿದ್ದಾಯ್ತು. ಇನ್ನು ಉಳಿದ ನಾಲ್ಕು ಜನ ಬಕ್ರಾಗಳು ಇವತ್ತಲ್ಲ ನಾಳೆ ಬಂದ್ರೂ ಬರಬಹುದು. ಯಾಕೆ ಬೆವರ್ತಾ ಇದೀಯಾ? ಭಯ ಆಯ್ತಾ? ಭಯನಾ? ಮೊದ್ಲು ನನ್ ಕರ್ದಿದ್ಯಾಕೆ ಅಂತ ಹೇಳು. ನನ್ನ ಫ್ರೆಂಡ್ ಸೀತಾ ಅಂದ್ರೆ ನಿನ್ನ ಅರ್ಧಾಂಗಿ ನಿಜವಾಗ್ಲೂ ಸೂಳೆಗಾರಿಕೆ ಮಾಡಕ್ ಹೋಗಿದ್ಲ ಅಂತ ತಿಳ್ಕೊಳಕ್. ಹೌದು ಅಂತ ಕೋರ್ಟ್ ನಲ್ಲೇ ತೀರ್ಮಾನ ಆಯ್ತಲ್ಲ. ಸಾಕ್ಷಿ ಆಧಾರದ ಮೇಲೆ ಕೋರ್ಟ್ ಕೊಡೋ ತೀರ್ಪು ನನಗ್ ಬೇಕಾಗಿಲ್ಲ, ಮನಸ್ಸಾಕ್ಷಿ ಕೊಡೋ ತೀರ್ಪು ನನಗ್ ಬೇಕು. ನೀನು ಗಂಡಸೆ ಆಗಿದ್ರೆ ನನ್ನ ಎದುರಿಗೆ ಸತ್ಯ ಹೇಳು. ಏನೇ ಹೆದರಿಸ್ತೀಯಾ? ಹೆಣ್ಣಾಗಿ ನಿನಗೆ ಎಷ್ಟು ಕೊಬ್ಬಿರಬೇಕಾದ್ರೆ ಇನ್ ಮೀಸೆ ಹೊತ್ತು ಗಂಡ್ಸು ನನಗೆಷ್ಟು ಕೊಬ್ಬಿರ್ಬೇಡ. ನೋಡು ಸತ್ಯ ಏನು ಅಂತ ಒದರ್ತೀನಿ, ಅದೇನು ಕಿಸಿತೀಯೋ ಕಿಸ್ಕೋ. ಅವತ್ ಎಲ್ಲರ ಕಡೆ ಗಲಾಟೆ ಮಾಡಿ ತಾಳಿ ಕಟ್ಟಿಸ್ದೆ, ಇವತ್ತೇನ್ ಮಾಡ್ತೀಯ? ಇಬ್ಬರನ್ನು ಒಟ್ಟಿಗೆ ಸೇರಿಸಿ ಸಂಸಾರ ಮಾಡಿಸ್ತೀಯಾ? ಅದು ನಿನ್ ಹಣೆಲ್ಲೂ ಬರ್ದಿಲ್ಲ. ಹುಚ್ಚಿ ಜೊತೆ ಸಂಸಾರ ಮಾಡೋ ಕರ್ಮ ನನಗಿಲ್ಲ. ನೋಡ್ತಾ ಇರು, ನಿನ್ನ ಕಣ್ಣೆದ್ರೆ ಲಕ್ಷ ಲಕ್ಷ ವರದಕ್ಷಿಣೆ ತಗೊಂಡು ಬೇರೆ ಹುಡುಗಿಗೆ ತಾಳಿ ಕಟ್ತೀನಿ, ಇಲ್ಲಾಂತಂದ್ರೆ ಮೀಸೆ ಬೋಳಿಸ್ಕೋತೀನಿ. ರಾಸ್ಕಲ್, ನಿನ್ನ ಮದ್ವೆ ಅಲ್ಲ ಕಣೋ, ನಿನ್ನ ತಿಥಿ ಮಾಡೋದಕ್ಕೆ ಎಷ್ಟು ಸಾಕು? ಸಾಯೋವರೆಗೂ ಜೈಲಲ್ಲಿ ಕೊಳಿತೀಯ. ಅದೇನ್ ಮಾಡ್ಕೋತೀಯೋ ಮಾಡ್ಕೊಂದಿಯಲ್ಲ, ಅವರು ಜಿಲ್ಲಾಧಿಕಾರಿ, ಇವರು ವುಮೆನ್ ಪ್ರೊಟೆಕ್ಷನ್ ಸೆಲ್ ಆಫೀಸರ್, ಇದು ವಿಡಿಯೋ ಕ್ಯಾಮರಾ. ಇಷ್ಟೊತ್ತು ನೀನ್ ಹೇಳಿದ್ಯಲ್ಲ ನೀನ್ ಮಾಡಿದ ಪ್ರತಾಪನ ಜಡ್ಜ್ ಮುಂದೆ ತೋರ್ಸೋಕೆ. ಥ್ಯಾಂಕ್ ಯು ಹೀರಾ, ರಿಯಲಿ ಯು ಆರ್ ಗ್ರೇಟ್. ಏಯ್, ಅವನ್ ಹೇಳ್ಕೊಂಬನ್ರೋ? ಎಸ್ ಸರ್. ಏಯ್, ಸಾವಿರ ಸಾಕ್ಷಿ ಇದ್ರು ಬಿಡಿಸ್ಕೊಂಡು ಹೋಗಕ್ ನಮ್ ಬಾವ ಬರ್ತಾರೆ, ಹೊರಗಡೆ ಬಂದ್ಮೇಲೆ ನಿನ್ನ ಒಂದ್ ಕೈ ನೋಡ್ಕೋತೀನಿ. ನಿನ್ನ ಭಾವ ನಿನ್ನ ಬಿಡಿಸ್ತಾರೋ ಇಲ್ವೋ, ಆದ್ರೆ ನಾನು ಅವ್ರಿಗೆ ಬಿಡಿಸ್ತೀನಿ. ಗ್ರಹಚಾರ.